ನಮಸ್ಕಾರ ವೀಕ್ಷಕರೇ, ಕಾಯಕಯೋಗಿ ಬಸವಣ್ಣನವರ 886ನೆಯ ಜಯಂತ್ಯೋತ್ಸವದ ಶುಭಾಶಯಗಳು. ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ಎರಡು ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿ ಐವರಿಗೆ ಗಾಯವಾಗಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ರವಾನೆಗೆ ಹೋದ ಆಂಬ್ಯುಲೆನ್ಸ್ಗೂ ಅಪಘಾತ ಸಂಭವಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿನ ಪಾರ್ಥಿಕಲ್ ಗ್ರಾಮದ ಬಳಿ ನಡೆದಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ರವಾನಿಸಲು ಆಗಮಿಸಿದ ಆಂಬ್ಯುಲೆನ್ಸ್ ಕಾರುಗಳು ಅಪಘಾತ ಸ್ಥಳಕ್ಕೆ ಆಗಮಿಸುತ್ತಿದ್ದಂತೆ ನಿಯಂತ್ರಣ ತಪ್ಪಿದ ಆಂಬ್ಯುಲೆನ್ಸ್ ರಸ್ತೆ ಪಕ್ಕದ ಗೆರೆಗೆ ಡಿಕ್ಕಿ ಹೊಡೆದ ಪರಿಣಾಮ ಆಂಬ್ಯುಲೆನ್ಸ್ ಚಾಲಕನಿಗೂ ಗಾಯಗೊಂಡಿದೆ. ನಂತರ ಎಲ್ಲ ಗಾಯಾಳುಗಳನ್ನು ಸ್ಥಳೀಯ ಆಟೋಗಳಲ್ಲಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಉಪ್ಪಿನಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಕೂಡ್ಲಿಗಿ ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದ್ದು ವಿನಾಕಾರಣ ಅಲೆದಾಡಿಸಲಾಗುತ್ತಿದೆ. ಸೂಕ್ತ ಕ್ರಮ ಜರುಗಿಸಬೇಕೆಂದು ಕಟ್ಟಡ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಭ್ರಷ್ಟಾಚಾರ ನಿಗ್ರಹ ದಳ ಸಬ್ ಇನ್ಸ್ಪೆಕ್ಟರ್ ಶ್ರೀಧರ್ ದೊಡ್ಡಿ ಅವರಿಗೆ ದೂರು ನೀಡಿದ್ದಾರೆ. ಮನವಿ ಸ್ವೀಕರಿಸಿ ಪರಿಶೀಲನೆ ಕ್ರಮ ಜರುಗಿಸುವುದಾಗಿ ಶ್ರೀಧರ್ ದೊಡ್ಡಿ ಅವರು ತಿಳಿಸಿದರು. ಹಾಗೂ ದೂರುದಾರರೊಂದಿಗೆ ತಹಸೀಲ್ದಾರ್ ಕಚೇರಿಗೆ ತೆರಳಿ ಭೇಟಿ ಕೊಟ್ಟು ದೂರಿನ ಕುರಿತು ಎಚ್ಚರಿಕೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಮಿಕರ ಕಾನೂನು ಸಲಹೆಗಾರ ವಕೀಲ ವಿರೂಪಾಕ್ಷ, ಗುನ್ನಳ್ಳಿ ರಾಘವೇಂದ್ರ, ಕೆಕೆ ಹಟ್ಟಿ, ಹನುಮಂತ ಸೇರಿದಂತೆ ಇತರರು ಇದ್ದರು. ಇದಕ್ಕೂ ಮುನ್ನ ಸಂಡೂರಿನ ನ್ಯಾಯಾಲಯದ ಆವರಣದಲ್ಲಿ ಭ್ರಷ್ಟಾಚಾರ ನಿಗ್ರಹ ಕುರಿತು ಕಾರ್ಯಾಗಾರದಲ್ಲಿ ಭಾಗವಹಿಸಿದ ಶ್ರೀಧರ್ ದೊಡ್ಡಿ ಮಾತನಾಡಿ, ವಕೀಲರ ಬಳಿ ಬರುವ ಕಕ್ಷಿದಾರರು ಭ್ರಷ್ಟ ಅಧಿಕಾರಿಗಳ ಕಿರುಕುಳಕ್ಕೆ ತುತ್ತಾಗಿದ್ದಲ್ಲಿ ಅಥವಾ ಯಾವುದೇ ಇಲಾಖಾ ಅಧಿಕಾರಿ ಹಣಕ್ಕಾಗಿ ಬೇಡಿಕೆ ಇಟ್ಟರೆ ಕೂಡಲೇ ಭ್ರಷ್ಟಾಚಾರ ನಿಗ್ರಹ ದಳವನ್ನು ಸಂಪರ್ಕಿಸಿ ದೂರು ದಾಖಲಿಸುವಂತೆ ಸಲಹೆ ನೀಡಿ ಎಂದು ಅವರು ವಕೀಲರಿಗೆ ತಿಳಿಸಿದರು. ಪ್ರಕರಣ ದಾಖಲಾಗಿ 21 ದಿನಗಳ ಒಳಗಾಗಿಯೇ ದೂರಿಗೆ ಸಂಬಂಧಿಸಿದ ಪ್ರಗತಿಯ ಹಂತದ ಮಾಹಿತಿ ನೀಡಲಾಗುವುದು. ಪೊಲೀಸ್ ಇಲಾಖೆ ಸೇರಿದಂತೆ ಯಾವುದೇ ಇಲಾಖೆ ಅಧಿಕಾರಿ ಹಾಗೂ ಸಿಬ್ಬಂದಿ ಹಣಕ್ಕೆ ಬೇಡಿಕೆ ಇಟ್ಟಲ್ಲಿ ಕೂಡಲೇ ಬಳ್ಳಾರಿ ಭ್ರಷ್ಟಾಚಾರ ನಿಗ್ರಹ ದಳ ಕಚೇರಿಯನ್ನು ಸಂಪರ್ಕಿಸುವುದಾಗಿ ದೂರವಾಣಿ ಸಂಖ್ಯೆ 9480663 9480663 1 6 9 4 8 0 8 0 6 3 1 6 9 8 0 8 0 6 3 1 5 ಈ ನಂಬರ್ಗೆ ಸಂಪರ್ಕಿಸಿ ಮಾಹಿತಿ ಹಾಗೂ ನೆರವು ಪಡೆಯಬಹುದೆಂದರು. ವರ್ಷದಲ್ಲಿ ಇದುವರೆಗೆ 12 ಪ್ರಕರಣಗಳು ದಾಖಲಾಗಿದ್ದು ಅವುಗಳಲ್ಲಿ 4 ಪ್ರಕರಣಗಳಿಗೆ ಜಾಮೀನೇ ಸಿಕ್ಕಿಲ್ಲ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಹಿರಿಯ ವಕೀಲ ಗೂಡೇಕೋಟೆ ನಾಗರಾಜ್, ಶಿವಕುಮಾರ್, ನಾರಾಯಣ್ಚಾರ್, ಮಂಜುನಾಥ್, ಮಲ್ಲೇಶಪ್ಪ, ಪಾರ್ವತಿ, ವೀರೇಶಪ್ಪ ಮುಂತಾದವರು ವೇದಿಕೆಯಲ್ಲಿದ್ದರು. ವಕೀಲರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದರು. ಅಕ್ಕಪಕ್ಕ ಮನೆಯವರಿಗೆ ಇರ್ಬೋದು, ನಮ್ಮ ಹತ್ರ ಬನ್ರಿ ಅಥವಾ ನಮ್ಮ ಹತ್ರ ಕಳಿಸ್ರಿ, ನಾವು ಅವ್ರಿಗೆ ಸಹಾಯ ಮಾಡ್ತೀವಿ. ಆ ಒಂದು ಯಾರು ಕೇಳ್ತಾರೋ ಅವ್ರನ್ನ ಪ್ರಾಸಿಕ್ಯೂಟ್ ಮಾಡ್ತೇವೆ, ಅರೆಸ್ಟ್ ಮಾಡ್ತೇವೆ. ಮತ್ತೆ ನಿಮ್ದು ಅರೆಸ್ಟ್ ಆದ್ರಿಂದ ಕೇಸ್ ಆದ್ರಿಂದ ಅಲ್ಲಿ ಬಿಡಂಗಿಲ್ಲ. ನಿಮ್ದು ಒಂದು ಏನ್ ಕೇಸ್ ಇರ್ತದೆ ಆ ಕೇಸ್ ನ ನಾವು ಪೆಂಡಿಂಗ್ ವರ್ಕ್ ನ ಪೂರ್ಣ ಅಧಿಕಾರಿಯಿಂದ ತಹಸೀಲ್ದಾರಿಂದ ಆ ದಿನವೇ ಆ ಸ್ಥಳದಲ್ಲಿ ಅದನ್ನು ಮಾಡಿ ಇಂಪಾರ್ಟೆನ್ಸ್ ನಮ್ಗೆಲ್ಲ ಚೆನ್ನಾಗಿ ಬಂದಿದೆ. ಅದಕ್ಕಾಗಿ ನಾವು ಸೂಕ್ಷ್ಮವಾಗಿ ಹೇಳೋದಕ್ಕೆ ಇಲ್ಲಿ
ತಮಿಳುನಾಡು ಸರ್ಕಾರ ಸಹಾಯ ನನಗೆ ಬಹಳ ಅವಶ್ಯಕತೆ ಇದೆ. ಈ ನಾಡಿನಲ್ಲಿ ಈ ಒಂದು ಸಣ್ಣರಲ್ಲಿ ಇಂತಹ ಪ್ರಕರಣಗಳು ಯಾರು ಇದ್ದಾರೆ, ಸಣ್ಣರಿರಬಹುದು ಸಣ್ಣವರು ಸುತ್ತಮುತ್ತ ಅಡಿಗಡೆ ಇರಬಹುದು, ನಮಗೆ ತಿಳಿಸಿ. ಕರ್ನಾಟಕ ರಾಜ್ಯದ ಸಮಸ್ತ ಜನತೆಯ ಕನ್ನಡ ಸಾಹಿತ್ಯ ಎಂದರೆ ಗಂಧದ ಗುಡಿ ಇದ್ದಂತೆ. ಯಾವ ರೀತಿ ಗಂಧದ ಸುಗಂಧ ಎಲ್ಲೆಡೆ ಹರಡಿ ತೃಪ್ತಿಪಡಿಸುತ್ತದೆ, ಅದೇ ರೀತಿ ಕನ್ನಡ ಸಾಹಿತ್ಯ ವಚನ ಎಲ್ಲರನ್ನೂ ತೃಪ್ತಿಪಡಿಸುತ್ತದೆ ಎಂದು ಮಲ್ಲಿಕಾರ್ಜುನ್ ಗುರು ದೇವಾಶ್ರಮದ ನಾಗಲಿಂಗ ಸ್ವಾಮೀಜಿ ಉಗಾರದಲ್ಲಿ ಹೇಳಿದರು. ಉಗಾರ ಖುರ್ದ ಪಟ್ಟಣದ ವಿಹಾರ ಸಭಾಭವನದಲ್ಲಿ ಕಸಾಪ 105ನೆಯ ಸಂಸ್ಥಾನ ದಿನಾಚರಣೆ ಆಚರಿಸಲಾಯಿತು. ದಿವ್ಯ ಸಾನ್ನಿಧ್ಯ ವಹಿಸಿ ಸ್ವಾಮೀಜಿ ಹಿತನುಡಿ ಹೇಳಿದರು. ಅನೇಕ ಪದವೀಧರರು ಕನ್ನಡ ಸಾಹಿತ್ಯ ವಚನಗಳ ಮೇಲೆ ಡಾಕ್ಟರೇಟ್ ಪದವಿ ಸಂಪಾದಿಸಿದ್ದಾರೆ. ಅವರು ಒಂದೆರಡು ವಚನಗಳ ಮೇಲೆ ಡಾಕ್ಟರೇಟ್ ಪಡೆದಿದ್ದಾರೆ. ಇನ್ನು ಲಕ್ಷಾಂತರ ವಚನ ಸಾಹಿತ್ಯ ಹಾಗೆ ಇದೆ, ಅದು ವಿಶಾಲವಿದೆ ಎಂದು ನಾಲಿಕೆಯಿಂದ ಸ್ವಾಮೀಜಿ ಎಂದರು. ಈ ಸಮಾರಂಭದಲ್ಲಿ ಕಾಗವಾಡ ತಾಲೂಕು ಕಸಾಪ ಅಧ್ಯಕ್ಷ ಡಾಕ್ಟರ್ ಸಿದ್ದಗೌಡ ಕಾಗೆ, ಶಾಲಿನಿ ತಾಯಿ ದೊಡ್ಮನಿ, ರಾಮಚಂದ್ರ ಕಿಲ್ಲೇದಾರ್, ಪಿಬಿ ಕುಲಕರ್ಣಿ, ನಿವೃತ್ತ ಪ್ರಾಚಾರ್ಯ ಎಸ್ ವಿ ಮಾಂಗನೂರೆ, ರಂಗಕಲಾವಿದ ಎಂಬಿ ಮಗದುಂ ಅವರನ್ನು ಸನ್ಮಾನಿಸಿದರು. ಸಮಾರಂಭದಲ್ಲಿ ಸ್ವಾಗತ ಆಗುವ ಸಂಯೋಜನೆ ಕೋಶ ಅಧ್ಯಕ್ಷ ಸಿದ್ದರಾಮ ಮೋಟ್ಗಿ ಮಾಡಿದರು. ಕಾರ್ಯದರ್ಶಿ ಮಂಜುನಾಥ್ ತೆರದಾಳೆ ಸ್ವಾಗತಿಸಿದರು. ಸಂಜಯ್ ಕುಣೆ ವಂದಿಸಿದರು. ಅನೇಕ ಕನ್ನಡ ಸಾಹಿತಿ ಪ್ರೇಮಿಗಳು ಪಾಲ್ಗೊಂಡಿದ್ದರು. ಕಳಬೇಡ ಕೊಲಬೇಡ ಹುಷಿಯ ನುಡಿಯಬಲ್ಲ ಹುಷಿಯ ನುಡಿಯಲು ಬೇಡ ಅಣ್ಣರಿಗೆ ಅಸಹ್ಯಪಡಬೇಡ ತನ್ನ ಬಣ್ಣಿಸಬೇಡ ಇದು ಹೇಳಲು ಬೇಡ ಇದೇ ಅಂತರ. ನಾವು ಆಡುವ ನುಡಿ ಕನ್ನಡ ನುಡಿ, ನಾನು ಇರುವ ತಾಣವೇ ಗಂಧದ ಗುಡಿ. ನಮ್ಮ ಈ ಇರುವಂತಹ ತಾಣ ಹೊಂದಿತ್ತಂದ್ರೆ ಗಂಧದ ಗುಡಿ. ಗಂಧದ ಗುಡಿನೇ ಯಾಕಂತಂದರು ಅಂತ ಕೇಳಿದ್ರೆ, ಗಂಧದ ಗಿಡ ಹಚ್ಚಿದ್ದು ಅಂತಂದ್ರೆ ಅದು ಗಂಧದ ಗುಡಿ. ಅದು ಇಲ್ಲಿ ಎಂಥ ಅದು ಗಂಧದ ಗುಡಿ, ಮತ್ತೊಂದು ಗಂಧದ ಗುಡಿ ಏನಂತಂದರೆ ನಮ್ಮಲ್ಲಿ ಇರುವಂತಹ ಸಾಹಿತ್ಯ ನಮ್ಮನ್ನು ಹೆಚ್ಚು ಹೆಚ್ಚಿಗೆ ಜ್ಞಾನವನ್ನು ಕೊಡ್ತಕ್ಕಂಥ ಇದೊಂದು ಗಂಧದ ಗುಡಿ. ಕನ್ನಡ ಸಾಹಿತ್ಯ ಇನ್ನೊಂದು ಗಂಧದ ಗುಡಿನ ಯಾಕಂತಂದ್ರೆ ಅಂಥ ಗುಡಿಯನ್ನು ಕಟ್ಕೊಂಡಿರೋದು ಕನ್ನಡಿಗರೇ ಅಂತಂದರೆ. ಇವತ್ತು ನೀವು ಇಂಟರ್ನ್ಯಾಷನಲ್ ಏನೇನು ಹೇಳ್ತಾರೆ ನೋಡಿ, ಇಂಟರ್ನ್ಯಾಷನಲ್ ಮತ್ತು ಪಿ ಎಚ್ ಡಿ ಏನೆಲ್ಲ ನೀವು ಮಾಡಿದ್ರು ಕೂಡ ಮುಗಿದಂತಹ ಯಾರೋ ಕೈಲಿಕ್ಕೆ ಇನ್ನೂ ಅದ್ರ ಮೇಲಿನ ಪಿ ಎಚ್ ಡಿ ಸಂಪೂರ್ಣ ಆಗಿಲ್ಲ ಅನ್ನಕ್ಕೆ ನಮ್ಮ ಕನ್ನಡದ ಸಾಹಿತ್ಯ ಎಷ್ಟು ಉಳಿದೈತೆ ಅಂತಂದ್ರೆ ಇನ್ನೂ ಬಹಳಷ್ಟು ಉಳಿದೈತೆ. ಅಷ್ಟು ಮುಗಿದಿಲ್ಲ, ಯಾಕಂದ್ರೆ ಒಂದೊಂದು ವಚನ ಮೇಲೆ ಪಿ ಎಚ್ ಡಿ ಮಾಡಿದ್ದಾರೆ. ಆದರೆ ಎಲ್ಲ ವಚನ ಮೇಲೆ ಮಾಡಬೇಕಂತಂದ್ರೆ ಒಂದು ವಚನ ಅಂತೆ ಆಗಲೇ ಒಂದು ವಚನ ಹೇಳಿದರು ಸರ್. ಕಳಬೇಡ ಕೊಲಬೇಡ ಹುಷಿಯ ನುಡಿಯಬಲ್ಲ ಹುಷಿಯ ನುಡಿಯಲು ಬೇಡ ಶವ ಸಂಸ್ಕಾರಕ್ಕೆ ಸ್ಮಶಾನ ಭೂಮಿ ಇಲ್ಲದ ಕಾರಣ ರಸ್ತೆಯಲ್ಲಿಯೇ ಅಂತ್ಯಕ್ರಿಯೆಗೆ ಸಿದ್ಧತೆ. ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆ. ರಸ್ತೆ ಮೇಲೆಯೇ ಅಗ್ನಿಸ್ಪರ್ಶದ ಮೂಲಕ ಮೃತನ ಅಂತ್ಯಕ್ರಿಯೆಗೆ ತಯಾರಿ ನಡೆಸಿದ್ದಾರೆ. ರಾಯಬಾಗ್ ತಾಲೂಕಿನ ಸಿದ್ದಾಪುರ್ ಗ್ರಾಮದಲ್ಲಿ ಸ್ಮಶಾನ ಭೂಮಿ ಇಲ್ಲದಿದ್ದರಿಂದ ರಸ್ತೆ ಮಧ್ಯೆ ಅಂತ್ಯಕ್ರಿಯೆಗೆ ಸಿದ್ಧತೆ. ಸಿದ್ದಾಪುರ್ ಗ್ರಾಮದಲ್ಲಿ ಸ್ಮಶಾನ ಇಲ್ಲದೆ ದಲಿತರ ಪರದಾಟ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸಿದ್ದಾಪುರ್ ಗ್ರಾಮ ಅನಾರೋಗ್ಯದಿಂದ ಮೃತಪಟ್ಟ ಸಚಿನ್ ಕಂಬಾಳೆ 21 ವರ್ಷದವರಾಗಿದ್ದರು. ಇವರ ಅಂತ್ಯಕ್ರಿಯೆಗೆ ಸಿದ್ಧತೆ. ಶವ ಸಂಸ್ಕಾರಕ್ಕೆ ಸ್ಮಶಾನ ಭೂಮಿ ಇಲ್ಲದ ಕಾರಣ ರಸ್ತೆಯಲ್ಲಿಯೇ ಅಂತ್ಯಕ್ರಿಯೆಗೆ ಸಿದ್ಧತೆ ಮಾಡಿದ್ದಾರೆ. ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆ. ರಸ್ತೆ ಮೇಲೆ ಅಗ್ನಿಸ್ಪರ್ಶ ಮೂಲಕ ಮೃತನ ಅಂತ್ಯಕ್ರಿಯೆ ತಯಾರಿ. ಕಳೆದ ಹಲವು ವರ್ಷಗಳಿಂದ ಸ್ಮಶಾನ ಇಲ್ಲದೆ ಪರದಾಟ ಮಾಡುತ್ತಿದ್ದಾರೆ. ರಸ್ತೆಯಲ್ಲಿ ಶವವಿಟ್ಟು ರಸ್ತೆ ತಡೆದು ಮೃತರ ಸಂಬಂಧಿಕರ ಆಕ್ರೋಶ. ಕುಡಚಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆ. ಘಟನಾ ಸ್ಥಳಕ್ಕೆ ರಾಯಬಾಗ್ ತಹಸೀಲ್ದಾರ್ ಡಿಎಚ್ ಕುಮಾರ್ ಅವರು ಹಾಗೂ ಕುಡ್ಚಿ ಪಿಎಸ್ಐ ಗಿರ್ಮಲ್ಲಪ್ಪ ಉಪ್ಪಾರ್ ಭೇಟಿ ಮಾಡಿ ರಸ್ತೆಯಲ್ಲಿ ಅಂತ್ಯಕ್ರಿಯೆ ಮಾಡದಂತೆ ಮನವಿ ಮಾಡಿದರು. ಕೊನೆಗೆ ರಾಯಬಾಗ್ ತಹಸೀಲ್ದಾರ್ ಡಿಎಚ್ ಕುಮಾರ್ ಹಾಗೂ ಕುಡ್ಚಿ ಪಿಎಸ್ಐ ಗಿರ್ಮಲ್ಲಪ್ಪ ದಲಿತರ ಮನವೊಲಿಸಿ ಕೃಷ್ಣಾ ನದಿ ದಂಡೆಯಲ್ಲಿ ಅಂತ್ಯಕ್ರಿಯೆ ನಡೆಯಿತು. ಹುಡುಕಿದ ಮೇಲೆ ಅದಕ್ಕೊಂದು ಏನಾದ್ರು ಡಿಸಿಷನ್ ತಗೋಬೇಕು. ನನ್ನ ಕೈಯಾಗಂತರೂ ಇದೆಲ್ಲ ನಾವು ಡಿಸಿ ಕಳಿಸ್ಬೇಕು. ಅವ್ರ ಪ್ರಪೋಸಲ್ ಕಳಿಸಿದ್ದಕ್ಕೆ ಅವ್ರು ಎಸ್ ಅಂದ್ರೆ ನಾವು ಮಾಡ್ಬೇಕು. ಡಿಸಿದಿಂದ ನಮ್ಮ ಬಲದ ಪಂಚಾಯತಿ ಏನು ಬರ್ತಾರೆ ವರದಿ ಅವ್ರಿಗೆ ತಿರುಗಿ ಕೊಡಾರ ಅಂತ ಕೇಳ್ರಿ. ಇವ್ರು ಸಮೀಕ್ಷೆ ಮಾಡಿ ಏನಾಗತ್ತೆ ಕೇಳ್ಕೊತ ಕೂತ್ರ ಚೇರ್ಮನ್ಗಳು
ಇಲ್ಲಂದ್ರೆ ಇರಲಿಲ್ಲ ಅಂದ್ರೆ ನಾವು ಖರೀದಿ ಮಾಡಕ್ಕೆ ನಮ್ಮಂತೆ ಪ್ರಯೋಜನ ಇಲ್ಲ. ಖರೀದಿ ನಿಯರ್ ಏನದಾವಲ್ಲ ಇಲ್ಲಿ ಯಾವುದೋ ಗೈರಣ ಗುಮಾಳ ಯಾವ್ದಾರ ಇದ್ರೆ ನಮ್ಮ ಪ್ರಪೋಸಲ್ ಕಳಿಸ್ತೀವಿ. ಸರ್ಕಾರಿ ಜಮೀನು ಹುಡುಕ್ಬೇಕು ಫ್ರೀದ ಬೇಕಂದ್ರೆ ಹಂಗ ಮಾಡ್ಬೇಕು ಸರ್. ಗೌರ್ಮೆಂಟ್ ಸಿದ್ದರಾಮಯ್ಯ ಸರ್ಕಾರದವ್ರು ಪಾಸ್ ಮಾಡಿಲ್ಲ ಸರ್, ಗೌರ್ಮೆಂಟ್ ಸ್ತ್ರೋದಿಂದ ಮಾಡ್ತಾರೆ. ಈ ಖಾಲಿ ಜಾಗ ಎಲ್ಲಿ ಅಲ್ಲಿ ಮುಳುಗಡೆ ಒಂದು ಅರ್ಧ ಕಿಲೋಮೀಟರ್ ತನಕ ಎಲ್ಲ ಮುಳುಗಡೆ ಏರಿಯಾನ ಈ ಖಾಲಿ ಖಾಲಿ ಮಾಡಿದವ್ರು ಖಾಲಿ ಯಾರು ಇಟ್ಕೊಂಡಿಲ್ಲ ಬೆಳೀರಿ ಅಂದ್ರೆ 12 ತಿಂಗಳ ನೀರು ಇರತ್ತರಿ ಸರ್. ಅವ್ರು ಬೆಳೆ ಮ್ಯಾಗ ಬೆಳೆ ತೆಗಿತಾರ ಅವ್ರು ಒಂದು 4-5 ತಿಂಗಳ ತನಕ ನಿಂತಿರ್ಬೇಕು. ಆ ಟೈಮ್ದಾಗ ಅಲ್ಲಿ ಅದನ್ನು ಮುಳುಗಡೆ ಕೊಟ್ಟರೆ ಇವ್ರಿಗೆ ಅನುಕೂಲ ಆಗುತ್ತೆ ಸರ್. ಈ ಗೌಟಾನ್ ಏನಕ್ಕೆ ಆರ್ ಸಿ ಸೆಂಟರ್ ತೋರಿಸಿಲ್ಲ ಸರ್. ಬೆಂಗಳೂರು ಖಾಸಗಿ ಕಂಪನಿಯೊಂದರ ಸಾಫ್ಟ್ವೇರ್ ಉದ್ಯೋಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸುಪ್ರಿಯಾ ಮೃತ ಸಾಫ್ಟ್ವೇರ್ ಉದ್ಯೋಗಿ. ಸುಪ್ರಿಯಾ ಹಾಗೂ ಅವರ ಪತಿ ಇಬ್ಬರು ಸಹ ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಉದ್ಯೋಗಿಗಳಾಗಿದ್ದರು. 4 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ಈ ಜೋಡಿಗೆ 1 ವರ್ಷದ ಮಗುವಿದೆ. ಸುಪ್ರಿಯಾ ಕಳೆದ ರಾತ್ರಿ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸದ್ಯ ಸುಪ್ರಿಯಾ ಕುಟುಂಬಸ್ಥರು ವರದಕ್ಷಿಣೆ ಕಿರುಕುಳದ ಆರೋಪ ಮಾಡುತ್ತಿದ್ದಾರೆ. ಈ ಸಂಬಂಧ ಜೆಪಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮುಖ್ಯಮಂತ್ರಿ ಪಟ್ನಾಯಕ್ ಅವರನ್ನು ಮೋದಿ ಶ್ಲಾಘಿಸಿದ್ದಾರೆ. ನೀರಿನಿಂದ ವೈದ್ಯಕೀಯ ಸೌಲಭ್ಯ ಎಲ್ಲವನ್ನೂ ಚೆನ್ನಾಗಿ ಯೋಜಿಸಲಾಗಿದೆ ಎಂದು ಹೇಳಿದ್ದಾರೆ. ಫೈನಲ್ ಚಂಡಮಾರುತದ ಬಗ್ಗೆ ಎಐಐಗೆ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಸಹಕಾರ ಮತ್ತು ಸಂವಹನವು ಬಹಳ ಒಳ್ಳೆಯದು. ಚುನಾವಣೆಯ ಧಾವಣೆಗಳ ನಡುವೆಯೂ ನಾನು ಎಲ್ಲವನ್ನು ಗಮನಿಸುತ್ತಿದ್ದೆ. ನಾನು ಸಭೆಯನ್ನು ಆಯೋಜಿಸಿ ತಂಡವನ್ನು ಮುಂಚಿತವಾಗಿ ಕಳುಹಿಸುತ್ತೇನೆ ಎಂದು ಹೇಳಿದ್ದಾರೆ. ಕಮ್ಯುನಿಕೇಶನ್ ಬಹುತಿ ಪರ್ಫೆಕ್ಟ್ ರಹ, ರಾಜ್ಯ ಸರ್ಕಾರ ಕಿ ಟೀಮ್ ಬಿ ಬಹುತಿ ಪ್ರೊಯಕ್ಟಿವ್ ಬಿ ಥಿ, ರಿಸ್ಪಾನ್ಸಿವ್ ಬಿ ಥಿ. ಮೇ ಬಿ ಚುನಾವ್ ಕಿ ಆಪಾಧಾಪಿ ಮೇ ಬೀಚ್ ಬೀಚ್ ಮೇ 1000 ಕಿಲೋಮೀಟರ್ ದೂರ ಜಬ್ ಸೈಕ್ಲೋನ್ ಥಾ ವಹೀ ಸೇ ಮೇ ಮೋನಿಟರ್ ಕರ್ತೆ ಆ ರಹಾ ಥಾ ಔರ್ ಲಗಾತಾರ್ ಬೀಚ್ ಮೇ ಬಿ ಮೇನೆ ಮೀಟಿಂಗ್ ಕರ್ಕೆ ಉಸ್ಕೋ ಭಾರತ ಸರ್ಕಾರ ಕಿ ಟೀಮೋ ಕೋ ಅಡ್ವಾನ್ಸ್ ಮೇ ಭೇಜನೆ ಕಿ ವ್ಯವಸ್ಥಾ ಕಿ ಥಿ. ಲೇಕಿನ್ ಕೇಂದ್ರ ರಾಜ್ಯ ಸರ್ಕಾರ ಕಿ ಟೀಮ್ ಹೇ ಔರ್ ಯಹಾಂ ಕಿ ಡಿಸ್ಟ್ರಿಕ್ಟ್ ಮಷಿನ್ರಿ, ಯಹಾಂ ಕಿ ಗ್ರಾಸ್ ರೂಟ್ ಲೆವೆಲ್ ಕಿ ಮಷಿನ್ರಿ, ಸಬ್ನೇ ಇತನೆ ಕೋಆರ್ಡಿನೇಷನ್ ಸೇ ಕಾಮ ಕಿಯಾ. ದೂಸರಾ ಮೇ ಆಜ್ ದೇಶವಾಸಿಯೋ ಕೋ ಬಿ ಕಹನಾ ಚಾಹುಂಗಾ ಕಿ ಜಿಸ್ ಜಮ್ಮು ಕಾಶ್ಮೀರ ಪುಲ್ವಾಮಾ ಜಿಲ್ಲೆಯ ರಾಮು ಗ್ರಾಮದಲ್ಲಿ ಮತದಾನ ನಿಲ್ದಾಣದ ಬಳಿ ಸ್ಫೋಟ ಸಂಭವಿಸಿದೆ. ಆ ಪ್ರದೇಶದ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಪೊಲೀಸ್ ಬೂತ್ ಪೋಸ್ಟ್ ದಾಳಿಯಲ್ಲಿ ಭಾರೀ ಭದ್ರತೆಯನ್ನು ನಿಯೋಜಿಸಲಾಗಿದೆ. ನಿನ್ನೆ ಬೆಳಗ್ಗೆ ನಂತರ ಯಾವುದೇ ಮತಗಳನ್ನು ಮತಗಟ್ಟೆಯಲ್ಲಿ ಬಿಡಿಸಲಾಗಲಿಲ್ಲ ಎಂದು ಅಧಿಕೃತ ತಿಳಿಸಿದರು. ಮೇ 6ರಂದು ಜಮ್ಮು ಮತ್ತು ಕಾಶ್ಮೀರದ ಅನಂತ್ನಾಗ್ ಮತ್ತು ಲಡಾಖ್ ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಿತು. तो सुबह लगभग 5:30 यहाँ पहुँच गए पौने छः, तो आने में बहुत दिक्कत पेश आई. तो हम खाली आधा घंटा हो गया था अंदर आने में, तो बाहर धमाके की आवाज़ सुनाई दे दी. तो उसके साथ तो एक शेल थी, ये पता नहीं था गर्नेट था या पेट्रोल बम था. तो मैंने ये कि बाल बाल बच गए, बहुत दिक्कत है, बहुत हिसास पोलिंग स्टेशन है. बृहत भुजल मे 23 नंतर बरुत्तदे. तेजस्वी यादव हेळुत्तारे. ಲೋಕಸಭಾ ಚುನಾವಣೆಯಲ್ಲಿ ಮಧ್ಯಪ್ರದೇಶದ ಪಾಟ್ನಾದಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯ ಚುನಾವಣಾ ಆಯೋಗದ ಅಧ್ಯಕ್ಷೆ ತೇಜಸ್ವಿ ಯಾದವ್ ಅವರು, ಇಂದು ಚುನಾವಣೆ ನಡೆಯುತ್ತಿದ್ದರೂ ನಾವು ಬಹುತೇಕ ಗೆಲ್ಲುತ್ತೇವೆ ಮತ್ತು ಮೇ 23ರಂದು ಬೃಹತ್ ಭೂಕಂಪ ಅಂದರೆ ಸಿಎಂ ನಿತೀಶ್ ಕುಮಾರ್ ಅವರು ರಾಜೀನಾಮೆ ನೀಡಲಿದ್ದಾರೆ. ಮೇ 23ರ ನಂತರ ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಹೋರಾಟ ಸ್ಪಷ್ಟವಾಗಿ ಗೋಚರಿಸಲಿದೆ ಮತ್ತು ನಾವು ಎಲ್ಲೆಡೆ ಚುನಾವಣೆಗಳನ್ನು ಗೆಲ್ಲುವುದಾಗಿ ಭರವಸೆ ನೀಡುತ್ತೇವೆ. ಪ್ರಧಾನಿ ನರೇಂದ್ರ ಮೋದಿ ಅಂತಹ ಕಡಿಮೆ ಮಟ್ಟಕ್ಕೆ ನಿಲ್ಲುತ್ತಾನೆ ಮತ್ತು ಅಂತಹ ಅಗ್ಗದ ಪ್ರತಿಕ್ರಿಯೆ ನೀಡುತ್ತಾರೆ. ಭಾರತದ ಪ್ರಧಾನಮಂತ್ರಿಯ ಬಗ್ಗೆ ಪ್ರಸಕ್ತ ಪ್ರಧಾನಮಂತ್ರಿಯು ತುಂಬಾ ಕಡಿಮೆ ಮಾತುಕತೆ ನಡೆಸುತ್ತಿದ್ದಾರೆ ಎಂದು, ಇದು ಬಹಳ ಅವಮಾನಕರ ಘಟನೆಯಾಗಿದೆ ಎಂದು ತೇಜಸ್ವಿ ಹೇಳಿದ್ದಾರೆ. ಚರಣ ಚುನಾವಣೆ ಹರ ಜಗೇ ಜೊತೆ ಕಾಮ
और 23 तारीख के बाद बड़ा भूचाल आने वाला है। भूचाल ये आने वाला है कि नीतीश कुमार जी इस्तीफा देने का काम करेंगे और 23 तारीख के बाद जो है बीजेपी और जनता दल यूनाइटेड जिस प्रकार से लड़ाई होने वाली है वो आप लोगों के सामने नजर आएगा और पूरी तरीके से हम लोग आश्वस्त है हर जगह से हम लोग चुनाव की। जिस तरह से राजीव गांधी पर जो हमला किया गया पीएम के द्वारा, इलेक्शन कमीशन जा रही है कांग्रेस को लेकर।